ಸಿನಿಮಾ ಜೊತೆಗೆ ಮೇಡಮ್ ನೀವು ಕಿರುತೆಯೆಲ್ಲ ಕಾಣಿಸ್ಕೊತ ಇದ್ರಿ ನಿನ್ನೆ ಬಿಗ್ ಬಾಸ್ಗೆ ಹೋಗಿದ್ರಿ ಆ ಎಪಿಸೋಡು ತುಂಬ ಇಷ್ಟ ಆಯಿತು ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೋಗಿದ್ದು ನಾನು ಹತ್ರನೂ ಮಾತಾಡಿದೆ ಪ್ರತಿಯೊಬ್ಬ ಹುಡುಗ ಅಂದರೆ ಹತ್ರ ಎಲ್ಲರನ್ನೂ ಕೂಡಿಸ್ಕೊಂಡು ಒಟ್ಟಿಗೆ ಮಾತಾಡಿದೆ ಎಲ್ಲ ಎಲ್ಲ ಹೆಣ್ಮಕ್ಳ ಜೊತೆ ಅಂದರೆ ಒಬ್ಬೊಬ್ಬರನ್ನೇ ಅಡ್ರೆಸ್ ಮಾಡಿ ಮಾತಾಡಿದೆ ಮತ್ತು ಹುಡುಗರ ಜೊತೆನೂ ಪ್ರತಿಯೊಬ್ಬರೂ ಕರೆದು ಕರೆದು ಮಾತಾಡಿದೆ ಅಂದರೆ ನನಗೇನು ಅನ್ಸ್ ಅನಿಸಿದೆ ಏನು ಅನಿಸುತ್ತೆ ಯಾಕಂದರೆ ನಾನು ಏನೇನು ಎಪಿಸೋಡ್ ನಾನು ನೋಡ್ದೀನಿ ಅಲ್ಲಿ ನನಗೇನೇನು ಅನಿಸಿದೆ ಅದನ್ನೆಲ್ಲನೂ ನೇರವಾಗಿ ಹೇಳಿದೆ ಅಫ್ಕೋರ್ಸ್ ಅವರಿಗೆ ಟೈಮ್ ಇದರಿಂದ ಅವರು ಎಡಿಟ್ ಮಾಡಿ ಎಲ್ಲ ಹಾಕಿದ್ದಾರೆ ಬರೀ ವಿನಯ ಮತ್ತು ಪ್ರತಾಪ್ನ ಹತ್ರ ಮಾತ್ರ ಮಾತಾಡೋದು ಹಾಕಿದ್ದಾರೆ ಬಟ್ ಸಂತು ಹತ್ರ ಕಾರ್ತಿಕ್ ಹತ್ರ ಹತ್ರನೂ ಮಾತಾಡಿದೆ ನಾನು ಸ ಎಲ್ಲರೂ ಒಂದೊಂದು ಅಭಿಪ್ರಾಯ ಇತ್ತು ಬಟ್ ಬಹಳ ಎಮೋಷ್ನಲ್ ಆಗಿತ್ತು ಒಂಥರ ತುಂಬ ಟಚ್ಚಿಂಗ್ ಆಗಿತ್ತು ಪಾಪ ಅಲ್ಲಿ ಉಪ್ಪಿರಲಿಲ್ಲ ಸಕ್ಕರೆ ಇರಲಿಲ್ಲ ಇದೆಲ್ಲ ನೋಡಿ ನನಗೆ ನಿಜ್ವಾಲು ಒಂಥರ ಸಂಗ್ರಹ ಥ್ಯಾಂಕ್ಸ್ ಬಿಗ್ ಬಾಸ್ ನಾನು ಸುಮ್ಮನೆ ಒಂದು ರೀತಿ ಕೇಳಿದೆ ತರಕಾರಿ ಕೊಡಿ ಹಾಲು ಕೊಡಿ ಎಲ್ಲ ಕಾಫಿನೂ ಕೇಳಿದೆ ಅದೇನೋ ಕಾಫಿ ಕೊಡಲ್ಲ ಅಂದರು ತರಕಾರಿಗಳನ್ನೆಲ್ಲ ಕೇಳ್ತಾರೆ ಕಳಿಸಿದ್ರು ಅದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಅವ್ರಿಗೂ ಭಾಳ ಖುಷಿಯಲ್ಲ ಅನ್ನಿಸ್ತು ಯಾಕಂದರೆ ಏನೂ ಇರಲಿಲ್ಲ ಮನೇಲಿ ಈರುಳ್ಳಿ ಬಿಟ್ಟರೆ ಎಂಥ ಇರಲಿಲ್ಲ ಅಡುಗೆ ಮಾಡೋಕ್ಕೆ ಅವ್ರಿಗೆ ಮತ್ತು ಊಟ ಕಳಿಸಿದ್ರು ಸ್ಪೆಷಲ್ ಆಗಿ ಇದೆಲ್ಲ ನನಗೂ ಗೊತ್ತಿರಲಿಲ್ಲ ನನಗೇನು ಮೊದಲೇ ಹೇಳಿರಲಿಲ್ಲ ನಾವು ಊಟ ಕಳಿಸ್ತೀವಿ ಹಿಂಗೆ ಮಾಡ್ತೀವಿ ಅದೆಲ್ಲ ಏನೂ ಹೇಳಿ ನನಗೊಂದು ಸರ್ಪ್ರೈಸ್ ಅದಲ್ಲೂ ಒಂಥರ ಚೆನ್ನಾಗಿತ್ತು ದೊಡ್ಡ ಸೆಟ್ಟು ದೊಡ್ಡ ಕ್ಯಾನ್ವಸ್ಸು ಆಮೇಲೆ ಪಾಪ ಅವರೆಲ್ಲರೂ ಒಂಥರ ಕಷ್ಟನೇ ಪಡ್ತಿದ್ದಾರೆ ಅವರೆಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಬಟ್ ಎಲ್ಲರೂ ಚೆನ್ನಾಗಿ ಎಲ್ರದ್ದು ಎಲ್ಲರನ್ನೂ ಭೇಟಿ ಮಾಡಿ ಸಂತೋಷ ಅನ್ನಿಸ್ತು ನೀವು ಡ್ರೋಮ್ ಪ್ರತಾಪ್ ಜೊತೆ ಮಾತಾಡಿದ್ದು ನೀವು ಹೇಳಿದ್ರಿ ನಿಮ್ಮ ಮಾತು ತಾಯಿ ಅನ್ಕೊಂಡ್ ಹೇಳಪ್ಪ ನನ್ನ ಹತ್ರ ಅಂತ ಅದು ಅವನು ತುಂಬಾ ಓಪನ್ ಅಪ್ ಆಗಿ ಮಾತಾಡ್ದ ತುಂಬಾ ಕಣ್ಣೀರ್ ಹಾಕಿದ್ದು ನನಗಂತ ಪಾಪ ಅಂದ್ರೆ ಜೀವನದಲ್ಲಿ ಎಲ್ಲರೂ ತಪ್ಪುಗಳನ್ನು ಹೆಜ್ಜೆಗಳನ್ನು ಇಡಿಯೋದಿರುತ್ತೆ ಅದು ಸಹಜ ಮನುಷ್ಯ ಆದಮೇಲೆ ಸಹಜ ಅಕಸ್ಮಾತ್ ಅವ್ನು ನಿಜವಾಲು ತಪ್ಪು ಮಾಡಿದರೆ ನಾನು ಅವ್ನಿಗೆ ಹೇಳಿದೆ ನಿನ್ನ ನಿಜವಾಲು ತಪ್ಪು ಎಲ್ಲಾದರೂ ಮಾಡಿದರೆ ನಿನ್ಗೆ ಗೊತ್ತಿಲ್ಲದಂಗೆ ಮಾಡಿದ್ರು ಅದು ಗೊತ್ತಿದ್ದು ಮಾಡಿದರೆ ನೀನು ಓಪನ್ ಅಪ್ ಆಗು ಹೇಳ್ಕೊ ಎಲ್ಲರೂ ಕ್ಷಮಿಸುವಂಥ ಅಂತ ಇದಿರುತ್ತೆ ಗುಣ ಇರುತ್ತೆ ಮನುಷ್ಯ ಅಂದಮೇಲೆ ನೀನು ಹಾಗೆ ಈ ಥರ ತಪ್ಪು ಮಾಡೋದಿಲ್ಲ ಮುಂದೆ ನಾನು ಚೆನ್ನಾಗಿ ಜೀವನ ನಡೆಸ್ತೀನಿ ಅನ್ನೋದಂತೆಲ್ಲ ಹೇಳ್ಕೊ ಅಂದಾಗ ಆ ಹುಡುಗ ಹೇಳ್ತಿದ್ದೆ ನಾನು ಆ ಥರ ಇಲ್ಲ ಮೇಡಮ್ ನಾನು ಏನೂ ಇಲ್ಲ ನನ್ನ ಮೇಲೆ ಕಂಪ್ಲೇಂಟ್ ಆಗಲಿ ನನ್ನ ಮೇಲೆ ಇದಾಗಲಿ ಕೇಸ್ಗಳಾಗಲಿ ಏನೂ ಇಲ್ಲ ಆದರೆ ನನಗೆ ಈ ಥರ ಎಲ್ಲ ನೋವು ಕೊಟ್ಟಾಗ ನಂಗೆ ನೋವು ತಿಂತಿದೆ ಅಂತಂದ ಪಾಪ ಅಲ್ಲಿ ಅಲ್ಲಿ ಸ್ವಲ್ಪ ಕಾರಣ ಆಗಿದ್ದ ಅಂತಲೇ ಅನ್ನಿಸ್ತಾಕಂದ್ರೆ ನಾನು ಹೋಗೋಕೆ ಮುಂಚೆ ಅಲ್ಲಿ ಸ್ವಲ್ಪ ದೊಡ್ಡ ಗಲಾಟೆ ಆಗ್ತಿತ್ತು ಅವ್ನ ಎಲ್ಲರೂ ಎಲ್ಲರೂ ವಿನಯಗಿ ಓಟ್ ಕೊಟ್ಟಿದ್ರು ಇನ್ನು ಓಟ್ ಒಂದು ಬಂದಿರಲಿಲ್ಲ ನಾನು ಅಂದ್ಕೊಂಡು ಯಾರಾದರೂ ಒಂದು ಇಬ್ಬರಾದ್ರು ಓಟ್ ಕೊಡ್ತಾರೆ ಇವನಿಗೆ ಅಂತ ಸೊ ಅದೆಲ್ಲ ಬೇಜಾರಾಗಿತ್ತು ಆಮೇಲೆ ಅವ್ನಿಗೆ ತುಂಬ ಬೇಜಾರಾಗಿದ್ದೇನು ಅಂದರೆ ಅವನು ಬಿಗ್ ಬಾಸ್ಗೆ ಹೋಗೋ ದಿನ ಅವ್ರ ಮನೇಲಿ ಎಲ್ಲರನ್ನು ಕರೆದಿದ್ದಂತೆ ಅವನು ತಂದೆ ತಾಯಿ ತಂಗಿನೆಲ್ಲನು ಬನ್ನಿ ನೀವು ಬಿಟ್ಕೊಡಿ ಎಲ್ಲರೂ ಫ್ಯಾಮ್ಲಿ ಬರುತ್ತೆ ಅಂತ ಅವ್ರು ಯಾರೂ ಬಂದಿರಲಿಲ್ಲ ಅನ್ನೋದು ಅವ್ನಿಗೆ ತುಂಬ ನೋವಾಗಿತ್ತಂತೆ ಅದನ್ನು ಹೇಳ್ಕೊಂಡ ನಾನು ಬಿಗ್ ಬಾಸ್ಗೆ ಅದನ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಪ್ಲೀಸ್ ಅವ್ರು ಅವನ್ನೆಲ್ಲರನ್ನು ಕರೆಸಿ ಅಂತ ಮಾಡ್ಬೋದು ಕರೆಸ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವ್ರ ತಂದೆ ತಾಯಿಗಳಿಗೂ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲ ನೀವು ಕ್ಷಮೆ ಕೊಟ್ಟಿದ್ರೆ ಅವರು ಇವನ್ 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 ಮಾಡಿರೋ ಇದಕ್ಕೆ ಅವರು ತುಂಬ ಕೋಪ ಮಾಡ್ಕೊಂಡಿದ್ದಾರೆ ಅಂತೇಳಿ ನೀವು ಕ್ಷಮಿಸಿ ಒಂದು ಸತಿ ಬನ್ನಿ ಮಗ ಮಗನೇ ಅಲ್ವೇ ಒಂದು ಅತ್ಲ ನೋಡಿದ್ರೆ ಅವನು ಅದನ್ನೇ ಹೇಳ್ತಿದ್ದ ಎಲ್ಲನೂ ಬ್ಲಾಕ್ ಮಾಡಿದ್ದೀನಿ ಆದರೂ ಅವರೆಲ್ಲ ಬರಬೇಕು ನನಗೂ ತಂಗಿ ಮದುವೆ ಮಾಡಬೇಕು ಅಂತ ಆಸೆ ಅದೆಲ್ಲ ಹೇಳ್ಕೊಂಡ ಸಂಕಟ ಆಯಿತು ನನಗೂ ಒಂಥರ ನೋವು ಆಯಿತು ಬಟ್ ತುಂಬ ಜನ ಅವ್ರ ನೋವುಗಳನ್ನ ಹೇಳ್ಕೊಂಡ್ರು ಪ್ರಪಂಚ ಏನು ಗೊತ್ತಿಲ್ಲ ಹೇಳ್ಕೊಂಡ್ರುಪಂಚರ್ ಯಾರಿಗೂ ಗೊತ್ತಿಲ್ಲ

ಎಲ್ಲರೂ ಕಾಣೋ ಥರ ಇತ್ತು ಅದು ಯಾಕೆಂದರೆ ಅವನನ್ನು ಸ್ವಲ್ಪ ಸಪ್ರೇಟ್ ಅಂದರೆ ಆ ಹುಡುಗನು ಹಾಗೆ ನಡ್ಕೊಳ್ತಿದ್ದ ಅವರು ಹೇಳ್ತಿ ಅವರೆಲ್ಲ ಹೇಳ್ತಾ ಇದ್ದೇನೆಂದರೆ ಮೇಡಮ್ ನಮ್ಮ ಹತ್ರ ಅವ್ನು ಮಾತಾಡೋಲ್ಲ ಅಮ್ಮ ಅವನೇನು ನಮ್ಮ ಹತ್ರ ಹೇಳಲ್ಲ ನಾನಂದೇ ಹೇಳಿಕೊ ಮಾತಾಡಲ್ವ ಇಲ್ಲ ಅಟ್ಲೀಸ್ಟ್ ಚೆನ್ನಾಗಿರೋ ಜೊತೆಲಿ ಎಲ್ಲರ ಜೊತೆ ಬೇರೆ ಜೊತೆಯಲ್ಲಿ ಎಲ್ಲರೂ ಮನುಷ್ಯರೇ ಇರೋದು ಇನ್ನು ಬೇರೆ ಪ್ರಾಣಿಗಳು ಯಾರೂ ಇಲ್ಲ ಇಲ್ಲಿ ಸೊ ಇದು ಆ ಥರ ಅಂತೆಲ್ಲ ಸ್ವಲ್ಪ ಧೈರ್ಯ ಹೇಳಿ ಬಂದೆ ಬಟ್ ಎಲ್ರಿಗೂ ಹೇಳಿದೆ ಎಲ್ಲರೂ ನೀ ಚೆನ್ನಾಗಿ ಮಾಡ್ತಿದ್ದೀರಿ ಚೆನ್ನಾಗಿರಿ ಯಾಕಂದರೆ ತುಂಬ ಜನಕ್ಕೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ಗೆೋದ್ಮೇಲೆ ಎಲ್ಲರೂ ಸ್ಟಾರ್ಗಳಾಗಿದ್ದಾರೆ ಈಗ ಸೊ ಎಲ್ಲ ಸೆಲೆಬ್ರೇಟ್ ಆಗ ಎಲ್ಲರೂ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಸೊ ಅದನ್ನೇ ಹೇಳಿದೆ ವಿನಯಂಗೂ ನೀನು ಭಾಷೆ ಬಗ್ಗೆ ಸ್ವಲ್ಪ ಇದು ಮಾಡ್ಕೊಪಾ ತಿದ್ಕೋಪಾ ಅಂತ ಅವ್ನಿಗೂ ಹೇಳಿದೆ ಎಲ್ಲರೂ ಒಂಥರ ಎಲ್ಲ ಒಳ್ಳೆ ಮಕ್ಕಳ ಥರನೇ ಕಂಡ್ರೆ ಸಿರಿಗೆ ದ್ರೋಣ್ ಪ್ರತಾಪನ್ಗ ಅವನು ನಾನು ತಂಗಿ ನಿನ್ನ ಮದುವೆಗೂ ಕರಿ ಅಂದ್ರೆ ನಿಜ ಹೇಳ ನನಗೆ ಈ ಸತಿ ಬಿಗ್ ಬಾಸೇ ಫೇವ್ರೇಟ್ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿ ಆಡ್ತೀಯಾರ ഓക്കെ താങ്ക് യു മേഡം താങ്ക് യു സോ മച്ച്